ಆಮೇಲಿಂದ ಆ ಸಮಯದಲ್ಲಿ ಹೋಗ್ರಪ್ಪ ಅಂಥೇಳಿದ್ರೆ ಮನೆಯಲ್ಲಿ ಹೋಗಿ ಬೆಂಗಳೂರು ಮನೆಯನ್ನು ಅಕಾಮಡೇಟ್ ಮಾಡಿದ್ರು. ಲಿಂಕ್ ಅಂತ ಒಂದು ಪತ್ರಿಕೆ ಇತ್ತು, ಕಮ್ಯುನಿಸ್ಟ್ ಪತ್ರಿಕೆ. ಅವನು ಬಾಕ್ಸ್ ಬ್ಲ್ಯಾಕ್ ಲೈನ್ ಬಾಕ್ಸ್ ಹಾಕಿ ಬಂದಿದ್ದ. ಬೆಂಗಳೂರು ಹೋಲ್ ಸಿಟಿ ಹೋಸ್ಟೆಡ್ ದಿಸ್ ಇನ್ಸ್ಪೈಟ್ ಆಫ್ ರೈನ್ ಸಿಟಿ ಹೋಸ್ಟೆಡ್ ಇನ್ಸಿಡೆಂಟ್ಸ್ ಆಗಂತ. ಸೊ ಆಮೇಲೆ ಗುರುಜಿ ಭಾಷಣ ಆಯಿತು. ಅವ್ರು 6,000 ಜನದ ಮೇಲೆ ರೂಟ್ ಮಾರ್ಚ್ ಇತ್ತು ನಮ್ಮದು. ಅದು ಒಂದು ವಿಶೇಷ ಘಟನೆ ಏನಂದರೆ, ರೂಟ್ ಮಾರ್ಚ್ ಬರಬೇಕಾದ್ರೆ ನಮ್ಮ ರಸ್ತೆ ಕಂಡು ಲೈನ್ಗಳು ಹೋಗುತ್ತಲ್ಲ, ರಸ್ತೆ ಬ್ಲಾಕ್ ಆಗಿಬಿಡುತ್ತೆ. ಮಾರ್ಕೆಟ್ ಸಿಟಿ ಮಾರ್ಕೆಟ್ ರಸ್ತೆ ಬ್ಲಾಕ್ ಆಗಿತ್ತು. ಶಿವಾನಂದ ಶರ್ಮ ಅಂತ ಒಬ್ಬರು ತಿನ್ಕೂಳ್ ನರಸೀಪುರದವರು ಇಲ್ಲಿ ಇದೊಂದು ರಾಷ್ಟ್ರೀಯ ವಿದ್ಯಾಲಯ ಅಂತ ಶುರು ಮಾಡಿದ್ದಾರೆ. ಪೇಟರು ಅವ್ರ ಮಾಲೀಕರು, ಅವರು ಕಾರ್ ನಿಲ್ಲಿಸ್ತು. 10 ನಿಮಿಷ 15 ನಿಮಿಷ ಆಯಿತು, ಕಾರ್ ನಿಂತಾಯಿತು. ಏನಿದು, ಯಾರು ಇವರು? ಹೊರಗಡೆ ಬಂದು ನೋಡಿದರು. ಡಿಸಿಪ್ಲಿನ್ ನೋಡಿ ಅವ್ರಿಗೆ ಒಂಥರ ಸಂತೋಷ ಆಯಿತು. ಆದರೆ ಸಂಘದವರು ಅಂತ ಹೇಳಿದರು, ಅವರು ಊರಿನಲ್ಲಿ ಸಂಘ ಶುರು ಮಾಡೋಕ್ಕೆ ಹೋಗ್ಬೇಕಾದ್ರೆ ಕಾಂಗ್ರೆಸ್ನವರು ವಿರೋಧ ಮಾಡಿದರು. ನಮ್ಮ ಊರಿನ ಬರ್ಕೊಡ್ದ ಸಂಘ ಅಂತ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನಮ್ಮ ಕಾರ್ಯಕರ್ತ ಯಾರೋ ಇದು ನಿಸ್ತಾರಕ ನಮ್ಮ ಊರಿನ ಆಚೆಗೆ ಹಾಕಿದ್ದರು. ಅದು ನೋಡಿ ಅವರಿಗೆ ಸಂತೋಷ ಆಯಿತು. ಮನೆಗೆ ಬಂದರು. ಮನೆಗೆ ಹೋದ್ರೆ ಒಂದು ಇನ್ವಿಟೇಷನ್ ಇತ್ತು, ಎರಡು ಗುರುಜಿಯವ್ರ ಭಾಷಣ ಇತ್ತು. ಗುರುಜಿ ಭಾಷಣ ಇತ್ತು, ನೋಡೋಣ ಅಂತ ಭಾಷಣಕ್ಕೆ ಬಂದರು. ಭಾಷಣ ಅನ್ನೋದಕ್ಕಿಂತ ವಾತಾವರಣ, ಡಿಸಿಪ್ಲಿನ್ನು, ನಮ್ಮ ಕಾರ್ಯಕ್ರಮಗಳೆಲ್ಲ ನೋಡಿ ಅವರು ಭಾಳ ಇಂಪ್ರೆಸ್ ಆಯಿತು. ಅಂದರೆ ಅವರೇ ಹೇಳಿದರು ಏನಾಯ್ತು. ಆಮೇಲಿಂದ ನಮ್ಮದೊಂದು ಕ್ಯಾಂಪ್ ನಡೆಯುತ್ತೆ, ಒಂದು ತಿಂಗಳು ಟ್ರೈನಿಂಗ್ ಕ್ಯಾಂಪ್. ಅದು ನಿಮ್ಮ ಸ್ಕೂಲ್ ಕೊಡ್ಸಿರಪ್ಪ ನಮಗೆ ಅಂತ ಕೇಳಿದೆ ನಾನು. ಧಾರಾಳ ತಗೊಂಡು ನಿಮ್ಗೆ ಏನೇನು ಅನುಕೂಲ ಬೇಕು ನಾನು ಮಾಡಿಕೊಡ್ತೀನಿ ಅಂದರು. ಅದೇ ನಾವು ಈಗ ಸ್ಕೂಲ್ ನಡೀತು, ಉದ್ಘಾಟನೆ ಇದೆ, ಹಾಗಂತ ಪ್ರಿಂಟ್ ಮಾಡಿ ಅಂತಿದ್ವು. ಅನೇಕ ಕಾಂಗ್ರೆಸ್ನವರು ಫೋನ್ ಮಾಡಿದ್ರು, ಏನಿದು ನೀವು ವಿರೋಧ ಮಾಡಿದ್ರು, ಹೇಗೆ ಅವ್ರಿಗೆ ಅವಕಾಶ ಕೊಟ್ಟಿರಿ? ಇದನ್ನು ಅವರೇ ಅವ್ರ ಭಾಷಣದಲ್ಲಿ ಅವರು ಹೇಳಿದ ಭಾಷಣ ಉದ್ಘಾಟನೆ ಅವ್ರ ಭಾಷೆ ಭಾಷಣ ಹೇಳಿದರು. ಈ ಥರ ಕಾರ್ಯಕ್ರಮ ಬಂತು, ನಾನು ಉತ್ತರ ಕೊಟ್ಟೆ. ಯಾವಾಗಲೂ ನಮ್ಮ ಎಲ್ಲರೂ ಕೂಡ ನಮ್ಮ ಸ್ವಂತದ್ದು ಲಾಭಗಳು ಅದು ಇದು ಯೋಚನೆ ಮಾಡ್ತಾರೆ. 24 ಗಂಟೆ ರಾಷ್ಟ್ರ, ದೇಶ, ಸಮಾಜ ಅಂತ ಯೋಚನೆ ಮಾಡೋರು ಒಂದು ಸಂಸ್ಥೆ ಇದೆ. ಆ ರೀತಿ ನಮ್ಮ ನಮ್ಮ ಸ್ಕೂಲ್ ಪವಿತ್ರವಾಗಲಿ ಈ ಮಂತ್ರದಿಂದ, ರಾಷ್ಟ್ರದ ಮಂತ್ರದಿಂದ ಅಂತ ನಾನು ಈ ಜಾಗ ಕೊಟ್ಟಿದ್ದೀನಪ್ಪ. ಸರ್, ಈಗಿನ ಹೊಸ ಸ್ವಯಂ ಸೇವಕರಿಗೆ ನಿಮ್ಮ ಹಿತನುಡಿ ಏನು ಸರ್? ಸ್ವಯಂ ಸೇವಕರು ಹೊಸಬರು ಭಾಳ ಜನ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ನಿಷ್ಠೆಯಿಂದ ಶಾಖೆ ತಪ್ಪಿಸಬಾರ್ದು, ಶಾಖೆಗೆ ಹೋಗಿ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಶಾಖೆಯಲ್ಲಿ ಸಿಗ್ತಕ್ಕಂಥ ಸಂಸ್ಕಾರನೇ ನಮ್ಮನ್ನು ರೂಪಿಸೋದು. ಹೇಗೆ ಒಂದು ಒರಟು ಕಲ್ಲನ್ನು ಶಿಲ್ಪಿ ಏಟು ಹೊಡೆದು 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 ಸುಂದರ ಮೂರ್ತಿಯನ್ನಾಗಿ ಮಾಡ್ತಾನೆ, ಹಾಗೆ ನಮ್ಮನ್ನು ಸುಂದರ ಮೂರ್ತಿಗಳನ್ನಾಗಿ ಮಾಡ್ತಕ್ಕಂಥದ್ದು ಶಾಖೆ. ಇಷ್ಟು ಜನ ಕಾರ್ಯಕರ್ತರು ಇಷ್ಟೊಂದು ನಿಸ್ವಾರ್ಥತೆಯಿಂದ ದೇಶಾದ್ಯಂತ ಸಹಸ್ರಾರು ಜನ ಕಾರ್ಯಕರ್ತರು ಕೆಲಸ ಮಾಡ್ತಾ ಇರೋದು ಇದೇ ಕಾರಣದಿಂದ. ಶಾಖದಲ್ಲಿ ತಯಾರಾದವರೆಲ್ಲ ಅದಕ್ಕೋಸ್ಕರ ನಮ್ಮ ಆಧಾರ ಶಾಖೆ, ನಮ್ಮ ರೂಪಿಸ್ತಕ್ಕಂಥದ್ದು ಶಾಖೆ. ಅದಕ್ಕೋಸ್ಕರ ಎಲ್ಲ ಸೈನ್ಸಿಗೆ ನನ್ನ ಪ್ರಾರ್ಥನೆ ಏನು ಅಂದರೆ ಪ್ರತಿನಿತ್ಯ ಶಾಖೆಗೆ ಹೋಗಬೇಕು. ಕಡೆ ಪಕ್ಷ ವಾರಕ್ಕೆ ಒಂದು ದಿವಸ ಆದರೂ ಹೋಗಲೇಬೇಕು, ಪ್ರಾರ್ಥನೆ ಮಾಡಬೇಕು, ಸಂಘದ ಬಗ್ಗೆ ಚಿಂತನೆ ಮಾಡಬೇಕು. ನಾನು ಏನು ಮಾಡ್ಬೋದು ಸಮಾಜಕ್ಕೆ, ಎಷ್ಟು ಸಮಯ ಕೊಡ್ತೀನಿ ನಾನು? ಸಮಯನ ನಾನು ಟಿ ವಿಲಿ ಹೋಗ್ತೀನಿ, ಅದು ಓಡ್ತೀನಿ, ಆಟ ಆಡ್ತೀನಿ, ಎಲ್ಲ ಮಾಡ್ತೀನಿ, ಅದನ್ನು ಕೊಡ್ತೀನಿ. ಆದರೆ ದೇಶಕ್ಕೋಸ್ಕರವಾಗಿ ನನ್ನ ಕರ್ತವ್ಯ ಹೇಳಿದೆ, ಆ ಕರ್ತವ್ಯ ನಾನು ಮಾಡಬೇಕು. ಈ ಸಂಸ್ಕಾರ ನಮಗೆ ಸಂಘದಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ನೀವು ಕೂಡ ಈ ಸಂಸ್ಕಾರಗಳನ್ನು ಪಡ್ಕೊಳ್ಳಿ. ನಿಮ್ಮಲ್ಲಿ ಒಳ್ಳೆತನ ಇದೆ, ನಿಮಗೂ ಶಕ್ತಿ ಇದೆ, ಕೆಲಸ ಮಾಡಬಹುದು. ಅದಕ್ಕೋಸ್ಕರ ಹೊಸ ಸೈನ್ಸಿಗರೆಲ್ಲರಿಗೂ ಕೂಡ ನನ್ನ ಪ್ರಾರ್ಥನೆ, ಶಾಖೆ ನಮ್ಮ ಆಧಾರ, ಇದು ನಮ್ಮ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಇದನ್ನು ಬೆಳೆಸಬೇಕು ನಾವು, ರಕ್ಷಣೆ ಮಾಡಬೇಕು, ಪೋಷಣೆ ಮಾಡಬೇಕು. ಇದರ ನಂಬಿಕೆ, ಇದರ ಆಧಾರದ ಮೇಲೆ ಇಡೀ ದೇಶ ನಾವು ಬಂದು ಎಲ್ಲರೂ ಅಂತ ಬಂದು ಯಾವುದೇ ವ್ಯತ್ಯಾಸ ಇಲ್ಲ. ಈ ನಂಬಿಕೆಗಳನ್ನು ಇಟ್ಕೊಂಡು ಇದನ್ನು ನಾವು ಅನುಭವಿಸ್ತೀವಿ ಶಾಖೆಯವರಿಗೆ. ಸೊ ಇದನ್ನು ಅನುಭವ ಪಟ್ಟು ಅನುಭವ ಪಟ್ಟುಕೊಳ್ಳಿ,
ಕೊಂಡು ಶಾಖೆಯಿಂದ ರೂಪಿಸಲಾಗಿ ಉತ್ತಮ ಮನುಷ್ಯರಾಗಿ ಸಮಾಜಕ್ಕೆ ಉಪಯೋಗಿಯಾಗಿ. ಸಂಘವನ್ನು ದೂಷಿಸೋರಿಗೆ ಏನಂತೀರಿ ಸರ್ ನೀವು? ಸಂಘವನ್ನು ದೂಷಣೆ ಮಾಡೋರಿಗೆ ತಿಳ್ಕೊಳ್ಳಿ, ಸಂಘವನ್ನು ಅಂತ ಹೇಳ್ತೀವಿ. ಸಂಘವನ್ನು ತಿಳ್ಕೊಳ್ಳಿ, ಸುಮ್ಮನೆ ದೂರದ ದೂಷಣೆ ಮಾಡೋ ಪ್ರಯೋಜನ ಇಲ್ಲ. ಇದು ಅನ್ಯಾಯ, ಇದು ತಿಳುವಳಿಕೆ ಇಲ್ಲದೇ ದೂಷಿಸೋದಿದೆಯಲ್ಲ, ನಾವೇ ಕಲ್ಪನೆಗಳು ಮಾಡಿಕೊಂಡು ಅನ್ಯಾಯ ಇದು ತಿಳ್ಕೊಳ್ಳಿ. 48 ಸರ್ದಾರ್ ಪಟೇಲ್ ಭಾಷಣ ಮಾಡಿದ್ರು, ಅವ್ರು ಕಾಂಗ್ರೆಸ್ ಒಂದು ರೆಸಲ್ಯೂಷನ್ ಮಾಡ್ತು ಎಲ್ಲ ಕಡೆ ಸಂಘ ತಡೆ ಹಾಕಬೇಕು ಅಂತ. ಆ ಗಾಂಧಿ ಅವರ ನೇರ ಪಟೇಲ್ ಹೇಳಿದ್ರು, ಸಿ ದಂಡ ಈಸ್ ಮೆಂಟ್ ಫಾರ್ ಬಿಕಾಸ್ ಕಾಂಗ್ರೆಸ್ ಮನ್ ನಮಗೆ ಅಧಿಕಾರ ಇದೆ, ಅವ್ನು ದಂಡ ಶಿಕ್ಷಿಸ್ಬೋದು ಅಂತ ನಾನು ಯೋಚನೆ ಮಾಡ್ತಾರೆ ಕೆಲವರು. ಆದರೆ ದಂಡ ಈಸ್ ಮೆಂಟ್ ಫಾರ್ ಥೀವ್ಸ್ ಆ್ಯಂಡ್ ಡಕಾಯಿಟ್ಸ್. ಆದರೆ ಸಂಘದ ಸ್ವಯಂ ಸೇವಕರು ಥೀವ್ಸ್ ಆ್ಯಂಡ್ ಡಕಾಯಿಟ್ಸ್, ಅವರು ದೇಶಭಕ್ತರು. ಅದರಿಂದ ಒಂದು ಸಂಘಟನೆಯನ್ನು ನೀವು ದಂಡದಿಂದ ಕೊಲ್ಲಡೋದಕ್ಕಾಗೋದಿಲ್ಲ. ಇವ್ರ ಸ್ಪೀಚ್ ಎಲ್ಲ ಕಡೆ ಪ್ರಚಾರ ಆಗಿತ್ತು, ಲಕ್ನೋದಲ್ಲಿ ಭಾಷಣ ಮಾಡಿದ್ರು, ಎಲ್ಲ ರೆಕಾರ್ಡ್ ಇದೆ ನಮ್ಮ ಹತ್ರ ಭಾಷಣ. ಸೊ ಹಾಗೆಯೇ ಬೇಕು ಅಂತ ಕೆಲವರು ಪ್ರಚಾರ ಮಾಡ್ತಾರೆ, ಆಳವಾಗಿ ಹೋಗಲ್ಲ. ಹೀಗೆ ಇವತ್ತು ಒಂದು ಸೆಕ್ಷನ್ ಇದೆ, ನಾವು ಅದ್ರ ಬಗ್ಗೆ ಚಿಂತೆ ಇಲ್ಲ. ಎಷ್ಟು ವಿರೋಧ ಪ್ರಚಾರ ಮಾಡಿದ್ರು ಕೂಡ ಸಂಘ ಬೆಳೀತಾನೆ ಇದೆ. ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಸಂಘ ಹೋಗಿದೆ, 50,000 ಊರುಗಳಲ್ಲಿ ಶಾಖೆ ನಡೀತಾ ಇದೆ. ಇಷ್ಟು ಪ್ರಚಂಡ ಸಂಘಟನೆ ಯಾರದ್ದು ಇಲ್ಲ. ಒಂದ್ಸಲ BBC ಅನೌನ್ಸ್ ಮಾಡ್ದ, ಅವನು ಕ್ವಿಝ್ನಲ್ಲಿ ಪ್ರೋಗ್ರಾಮ್ ಕ್ವಶನ್ ಕೇಳ್ದ, ಇಡೀ ದೇಶ ಜಗತ್ತಿನಲ್ಲಿ ಒಂದು ಸಂಘಟನೆ ಇದೆ, ಒಂದು ಆರ್ಗನೈಸೇಷನ್, ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಹೈಲಿ ಡಿಸಿಪ್ಲಿನ್. ಆ್ಯಂಡ್ ದೆನ್ ವಾಟ್ ಈಸ್ ದಟ್ ಆರ್ಗನೈಸೇಷನ್? ಡೌನ್ ಬ್ಯಾಕ್ 30 ವರ್ಷ. ಆಗ ಯಾರಿಗೂ ಉತ್ತರ ಕೊಡೋದಿಲ್ಲ. ಅವನೇ ಹೇಳ್ದ, ಭಾರತ ದೇಶದಲ್ಲಿ ಈ ರೀತಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಇದೆ, ಹಿಂದೂಗಳ ಸಂಘಟನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಬಿಗ್ಗೆಸ್ಟ್ ಅತ್ಯಂತ ಶಿಸ್ತಿನಿಂದ ಇರತಕ್ಕಂಥ ದೊಡ್ಡ ಸಂಘಟನೆ. ಅದೇ ಸರ್ಕಾರದ ಯಾವ ರೀತಿ ಸಹಾಯನೂ ಅಪೇಕ್ಷೆ ಪಡ್ತಿದ್ದಾರೆ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಂಘದಲ್ಲಿ ತಮ್ಮ ಬಾಳಿನಲ್ಲಿ ತೊಡಗಿಸಿಕೊಂಡು ಅದರ ಬೆಳವಣಿಗೆಗೆ ಶ್ರಮಿಸಿದ ಹಿರಿಯ ನಾಯಕರ ನುಡಿಗಳನ್ನು, ಅವರ ಆದರ್ಶಗಳನ್ನು, ಅವರ ತತ್ವಗಳನ್ನು, ಸಂಘದ ಸಿದ್ಧಾಂತಗಳನ್ನು ಪಾಲಿಸುವ ಮೂಲಕ ನಮ್ಮ ಜೀವನದಲ್ಲೂ ಒಂದು ಶಿಸ್ತನ್ನು ಮುಡಿಸ್ಕೋಬೋದು ಅಂತ ಅವರು ಯುವಕರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸಿ ಸರ್. ನಮಸ್ತೆ. ಮಾತ್ರವಲ್ಲ, ಎಲ್ಲರೂ ಬರಬೇಕು, ಎಲ್ಲರೂ ಎಲ್ಲ ವಯಸ್ಸಿನಲ್ಲೂ ಅವಕಾಶ ಇದೆ ಒಂದು ಸರ್. ಭಾಳ ಸಂತೋಷ, ಜನಗಳಿಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ಸಂಘಕ್ಕೆ ಬೆಂಬಲ ಕೊಡಬೇಕು ಅಂತ. ಸಂಘ ಬೆಂಬಲ ಅಂದರೆ ಹೊರಗಡೆಯಿಂದ ಅಲ್ಲ, ಒಳಗಡೆನೇ ಸೇರಿಕೊಂಡು ನಾವು ದೇಶಭಕ್ತರು. ಇದು ಸಂಘದ ಮನಾಪರಿ ಅಲ್ಲ, ದೇಶದ ಸೇವೆ. ಎಲ್ಲರಿಗೂ ಈ ದೇಶ ಸೇರಿದ್ದು, ಎಲ್ಲರೂ ಈ ಸೇವೆ ಮಾಡೋ ಕರ್ತವ್ಯ ಇದೆ. ಅದಕ್ಕೋಸ್ಕರ ಎಲ್ಲರೂ ಇದನ್ನು ಸಹಕರಿಸಬೇಕು.